ಕಾವೇರಿ ನದಿ ಉಳಿವಿಗಾಗಿ ಈಶಾ ಫೌಂಡೇಶನ್ನ ಜಗ್ಗಿ ವಾಸುದೇವ್ ನಡೆಸುತ್ತಿರುವ ಕಾವೇರಿ ಕೂಗು ಇಂದು ಕರ್ನಾಟಕ ದಾಟಿ ತಮಿಳುನಾಡು ಪ್ರವೇಶಿಸಿತು. ಈ ಸಂದರ್ಭದಲ್ಲಿ VHP ಬಜರಂಗದಳದ ಹಾಗೂ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಬೈಕ್ ರ್ಯಾಲಿಯನ್ನು ಬೀಳ್ಕೊಟ್ಟರು. ಇತ್ತ ತಮಿಳುನಾಡಿನ ನಾಗರಿಕರು ಹಾಗೂ ಕಾವೇರಿ ನದಿ ಪಾತ್ರದ ರೈತರು ಬೈಕ್ ರ್ಯಾಲಿಯಲ್ಲಿ ಅದ್ದೂರಿ ಸ್ವಾಗತ ಕೋರಿದರು. ತಲಕಾವೇರಿಯಿಂದ ಆರಂಭವಾಗಿರುವ ಕಾವೇರಿ ಕೂಗು ಎಂಬ ಬೈಕ್ ರ್ಯಾಲಿಯಲ್ಲಿ ಇಂದು ಕರ್ನಾಟಕ ತಮಿಳುನಾಡು ಗಡಿ ಭಾಗ ಆನೇಕಲ್ ತಾಲೂಕಿನ ಹತ್ತಿಬೆಲೆ ಆಗಮಿಸಿದ್ದು, ಈ ಸಂದರ್ಭದಲ್ಲಿ ಆನೇಕಲ್ ತಾಲೂಕಿನ ಹಿಂದೂ ಸಂಘಟನೆಗಳು ಕಾರ್ಯಕರ್ತರು ಬೈಕ್ ರ್ಯಾಲಿಗೆ ಸ್ವಾಗತ ಕೋರಿ ತಮಿಳುನಾಡಿಗೆ ಬೀಳ್ಕೊಟ್ಟರು. ಇನ್ನು ತಮಿಳುನಾಡು ಗಡಿಯಲ್ಲಿ ಸಹಸ್ರಾರು ಕಾವೇರಿ ನಾಡಿನ ಪಾತ್ರದ ರೈತರು ನಾಗರಿಕರು ಜಮಾವಣೆಗೊಂಡು ತಮ್ಮ ರಾಜ್ಯಕ್ಕೆ ರ್ಯಾಲಿಯನ್ನು ಸ್ವಾಗತಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಜಗ್ಗಿ ವಾಸುದೇವ್, ಜಾತಿ ಮತ ಭಾಷೆ ಯಾವುದೇ ಇರಲಿ, ಕಾವೇರಿ ನೀರು ಕುಡಿಯುವುದು ಎಲ್ಲರೂ ಒಂದೇ. ಕಾವೇರಿ ನದಿ ಉಳಿವಿಗಾಗಿ ಎಲ್ಲರೂ ಒಂದಾಗಬೇಕು ಎಂದರು. ಇನ್ನು ಈಶಾ ಫೌಂಡೇಶನ್ 800 ಹೆಚ್ಚು ಉದ್ದದ ಕಾವೇರಿ ನದಿ ಪಾತ್ರದಲ್ಲಿ ಮರಗಳನ್ನು ನೆಟ್ಟು ಕಾವೇರಿ ಉಳಿವಿಗಾಗಿ ಪ್ರಯತ್ನಿಸುತ್ತಿದ್ದು, ಇದಕ್ಕಾಗಿ ಕಾವೇರಿ ಕೂಗು ಎಂಬ ಬೈಕ್ ರ್ಯಾಲಿಯನ್ನು ಆಯೋಜಿಸಿ ತಲಕಾವೇರಿಯಿಂದ ಚೆನ್ನೈನ ತಿರುವೊಂದುವರೆಗೂ ರ್ಯಾಲಿ ಸಾಗಲಿದ್ದು, ದಾರಿಯುದ್ದಕ್ಕೂ ಸಿಗುವ ಗ್ರಾಮಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಕಾವೇರಿ ನದಿ ಉಳಿವಿಗಾಗಿ ಜಾಗೃತಿ ಮೂಡಿಸಲಾಗಿದೆ ಎಂದರು. ಬ್ಯೂರೊ ರಿಪೋರ್ಟ್, ವೇಗಾ ನ್ಯೂಸ್. ನೀವು ತಮಿಳ್ ಮಾತಾಡಿದ್ರೆ ಸರಿ, ನೀರು ಕುಡಿಯೋರು ತಾನೆ, ಹಾಗಾದ್ರೆ ಕಾವೇರಿ ಕೂಗು. ಈಗ ಎಂತ ಮೊಳಿ ಪೇಸ್ನಾಲು ಸರಿ, ತಮಿಳ್ ಪೇಸ್ನಾಲು ಸರಿ, ಕನ್ನಡ ಪೇಸ್ನಾಲು ಸರಿ, ಎದೇ ಮೊಳಿ ಪೇಸ್ನಾಲು ಸರಿ, ನಮ್ಮೆಲ್ಲರೂ ಕಾವೇರಿ ತಾಯಿ ಕೊಳಂದಾನೆ, ನೀರು ಕುಡಿಕ್ರವಂಗ ತಾನೆ. ಅದನ್ನಲ್ಲ ಇಂಥ ಕಾವೇರಿ ಕುಕ್ಕೂರಲ್ಲಾಂಡ್ರದ ನಮ್ಮ ತಮಿಳ್ನಾಟ್ಲೆ ரொம்ப மிக அதிக நிலையில் பண்ணணும். இது ரொம்ப ரொம்ப தேவையானது நமக்கு. இது இது யாரோ ஒருத்தருக்காக இல்லை, நம்ம அடுத்த தலைமுறை தமிழ்நாட்டில் கர்நாடகத்தில் நல்லா வாழணும்னா இது ரொம்ப ரொம்ப தேவையானது. இதில் எல்லாருமே தமிழ்நாட்டில் முழுமையாக எல்லாரும் ஈடுபடணும் நான் கெஞ்சு கேட்டுக்கிறேன். ನೀವು ಯಾವುದೇ ಒಂದು ಭಾಷೆ ಮಾತಾಡಿದ್ರು, ಕನ್ನಡ ಮಾತಾಡಿದ್ರು, ತಮಿಳ್ ಮಾತಾಡಿದ್ರು, ಎಲ್ಲರೂ ಕಾವೇರಿ ತಾಯಿ ಮಕ್ಕಳೇ, ಎಲ್ಲರೂ ನೀರು ಕುಡಿಯೋರೆ. ಆದ್ದರಿಂದ ನೀವು ಏನೇ ಇರ್ಬೋದು, ನೀವು ಯಾವ ಜಾತಿ ಇರ್ಬೋದು, ಮತ ಇರ್ಬೋದು, ಯಾವ ಭಾಷೆ ಇರ್ಬೋದು, ನಾವೆಲ್ಲ ನೀರು ಕುಡಿಯೋ ಜನನೇ. ಅದರಿಂದ ಈ ಕಾವೇರಿ ಕೂಗು ಅನ್ನೋದು ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು. ಕರ್ನಾಟಕದಲ್ಲಿ ಮುಗಿದೋಯ್ತು ಅಂತ ತಿಳ್ಕೊಬಾರ್ದು, ಈಗ ಆರಂಭಿಸಿದೆ ಅಷ್ಟೇ. ನಾವಿನ್ನು 12 ಇದಕ್ಕಾಗಿ ದೃಢವಾಗಿ ನಿಂತ್ಕೋಬೇಕು ಅಂತ ನಾನು ಕೇಳ್ಕೊಂಡು. ಸರ್, ಕಾವೇರಿ ಉಳಿವಾಗ ಏನೇನು ಕ್ರಮ ಇದು ಮಾಡ್ತಾ ಇದ್ದೀರಾ ನೀವೀಗ ಹೇಳಿ? ಮುಖ್ಯವಾಗಿ ಕಾವೇರಿ ಬೇಸಿನ್ ಅಂದರೆ 85,000 ಇದೆ. ಇದರಲ್ಲಿ ಸ್ವಲ್ಪ ಮೇಲೆ ಸರ್ 3 ಒಂದು ಭಾಗ ಮರಗಳನ್ನು ಬೆಳೆಸ್ಬೇಕು. ಇದು ಬೆಳೆಸ್ಬೇಕು ಅಂದರೆ ರೈತನ ಒಂದು ಸಹಕಾರ ಇಲ್ಲದೆ ಆಗಲ್ಲ, ರೈತ ಬೆಳೆಸ್ಬೇಕು ಅಂದರೆ ಸರ್ಕಾರದ ಸಹಕಾರ ಇಲ್ಲದೆ ಆಗಲ್ಲ. ಇದರಿಂದ ಸರ್ಕಾರ ಈಗ 2 ಸರ್ಕಾರನೂ ಈ ಸಹಕಾರಕ್ಕೆ ಬಂದಿದ್ದಾರೆ. ರೈತರು ಬಹಳ ಉತ್ಸಾಹವಾಗಿದ್ದಾರೆ. ಈಗ ನಮ್ಮ ಕೆಲಸ ಏನು ಅಂದರೆ ಈ ಸಸಿ ಬೆಳೆಸಿ ಹೇಗೋ ಅವನಿಗೆ ರೈತನಿಗೆ